ನಾನು ನಿಮ್ ಸುಷ್ಮಾ ರಾಜ್. ಇದು ನನ್ನ ಶೋ ಕ್ಯಾರಿ ಬ್ಯಾಗ್. ಹಲೋ, ಹಾಯ್, ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಕ್ಯಾರಿ ಬ್ಯಾಗ್ ಶೋ ವಿತ್ ಸುಷ್ಮಾ ರಾಜ್. ಎಸ್, ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಗೊತ್ತಾ? 3D ನೇಲ್ ಆರ್ಟ್ ಸ್ಟುಡಿಯೋಗೆ ಬಂದಿದ್ದೇನೆ. ನನಗೆ ಕೆಟ್ಟ ಅಭ್ಯಾಸ ಒಂದಿದೆ, ಉಗುರು ಕಚ್ಚೋ ಅಭ್ಯಾಸ ಇದೆ. ಅದನ್ನು ನಾನು ಬಿಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನಾನು ಅದಕ್ಕಿಂತ ಮೊದಲು ಒಂದು ಫಂಕ್ಷನ್ಗೂ ಕೂಡ ಹೋಗಬೇಕು. ಆ ಫಂಕ್ಷನ್ಗೆ ನನ್ನ ಈ ನೇಲ್ಸ್ನ ಇಟ್ಕೊಂಡು 100% ಹೋಗೋಕ್ಕಾಗಲ್ಲ. ಗ್ರೂಮಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಹುಡುಗಿರ್ ಲೈಫಲ್ಲಿ. ಸೊ ನೇಲ್ಸ್ ಎಲ್ಲ ತುಂಬ ಚೆನ್ನಾಗಿದ್ದರೆ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಆ್ಯಂಡ್ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ 3D ನೇಲ್ ಆರ್ಟ್ ಸ್ಟುಡಿಯೋಗೆ ಬಂದಿದ್ದೀನಿ. ಇದು ಬಸವೇಶ್ವರ ನಗರದ ಮೇನ್ ರೋಡಲ್ಲೇ ಇದೆ, ಸಿಗತ್ತೆ ನಿಮಗೆ. ಗೂಗಲಲ್ಲಿ ಹಾಕಿದ್ರು ಕೂಡ ನಿಮಗೆ 3D ನೇಲ್ ಆರ್ಟ್ ಸ್ಟುಡಿಯೋ ಅಂತ ಹಾಕಿದರೆ ನಿಮಗೆ ಅಡ್ರೆಸ್ ಸಿಕ್ಬಿಡುತ್ತೆ. ಸೊ ಇಲ್ಲಿ ಬರಬಹುದು, ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾರಂತೆ. ಸೊ ಬನ್ನಿ, ನಾನು ಯಾವುದಾದ್ರೂ ಒಂದು ಚೆನ್ನಾಗಿರೋ ಬ್ಯೂಟಿಫುಲ್ ಡಿಸೈನ್ನ ಸಿಲೆಕ್ಟ್ ಮಾಡ್ತೀನಿ. ಒತ್ತಡ ಮಾಡೋದು ಬೇಡ, ಆದಷ್ಟು ಬೇಗ ನೇಲ್ ಆರ್ಟ್ಸ್ನ ಮಾಡಿಸ್ಕೊಳ್ಳೋಣ. ಹಾಯ್ ಹಾಯ್ ಹಾಯ್. ಕ್ಯಾಟ್ ಐ ನೇಲ್ ಆರ್ಟ್. ಓಕೆ, ಕ್ಯಾಟ್ ಐ ನೇಲ್ ಆರ್ಟ್ ನನಗೆ ತುಂಬ ಇಷ್ಟ ಆಯಿತು. ಸೊ ಇವತ್ತು ನಾನು ಬ್ಲ್ಯಾಕ್ ಕಲರ್ ಕ್ಯಾಟ್ ಐ ನೇಲ್ ಆರ್ಟ್ಗೆ ಹೋಗ್ತೀನಿ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ನನ್ನ ಹೆಸರು ಅಬ್ದುಲ್. ಅಬ್ದುಲ್, ಓಕೆ. ನಿಮ್ಮದು? ಸಂದೀಪ್. ಸಂದೀಪ್, ಓಕೆ. ಯಾವ ಊರಿಂದ ಬಂದಿರೋದು ನೀವು? ನಾನು ಅಸ್ಸಾಮಿಂದ ಬಂದಿದ್ದೀನಿ. ಸೂಪರ್, ಕನ್ನಡ ಕೂಡ ಮಾತಾಡ್ತೀರಾ ಅಸ್ಸಾಮಿಂದ ಬಂದು, ಅದು ಇನ್ನಷ್ಟು ಖುಷಿ ಆಯಿತು. ಆ್ಯಂಡ್ ನಮ್ಮ ಕನ್ನಡ ಚಾನಲ್ಗೆ ಇನ್ನಷ್ಟು ಒಂಥರ ಸ್ಫೂರ್ತಿ ಅನ್ಬೋದು. ನೋಡಿ, ನಾರ್ತ್ ಸೈಡಲ್ಲಿ ಬಂದವರು ಕನ್ನಡನೇ ಕಲಿಯಲ್ಲ ಅಂತಾರೆ, ಇವರು ಕಲಿತು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಕನ್ನಡನ, ಸಿಕ್ಕಾಪಡೆ ಇಷ್ಟ ಆಯಿತು. ಓಕೆ, ರೆಡಿ ಮಾಡೋಣ. ಇವ್ರು ಹೇಳ್ತಾ ಇದ್ದಾರೆ ಕೊರೋನಾ ಟೈಮಲ್ಲ ಭಯ ಪಡ್ತಾರೆ ಪಾರ್ಲರ್ಗೆಲ್ಲ ಬರೋಕ್ಕೆ. ಸೊ ಎಲ್ಲ ಪ್ರಾಡಕ್ಟ್, ಇವನ್ ನಮ್ಮ ನೇಲ್ಸ್ ಕಟರಿಂದ ಹಿಡಿದು ಪ್ರತಿಯೊಂದು ಪ್ರಾಡಕ್ಟ್ನ ಸ್ಟೆರಿಲೈಸ್ಡ್ ಮಾಡ್ತಾರೆ ಇವರು. ಸೊ ಏನೂ ಪ್ರಾಬ್ಲಮ್ ಆಗಲ್ಲ. ಪ್ರತಿಯೊಬ್ರು ಯೂಸ್ ಮಾಡಿದ್ಮೇಲೆ ಅದನ್ನು ಕ್ಲೀನ್ ಮಾಡ್ತಾರೆ, ನೀಟಾಗಿಡ್ತಾರೆ, ಯಾವುದೇ ರೀತಿಯ ಭಯ ಪಡ್ಕೊಬೇಕಾಗಿಲ್ಲ. ಇವಾಗ ನಂದು ನೇಲ್ ಎಕ್ಸ್ಟೆನ್ಷನ್ ಹಾಕ್ಸ್ತೀನಲ್ವಾ, ಅದಕ್ಕೆ ಇದ್ದ ನೇಲ್ಸ್ನ ಫಸ್ಟ್ ಕಟ್ ಮಾಡ್ಕೊಳ್ತಾರೆ. ನಂದು ಡ್ರೈ ಸ್ಕಿನ್ ಎಲ್ಲ ಇದೆ ಇಲ್ಲಿ, ಚರ್ಮ ಎಲ್ಲ ಎದ್ಬಿಟ್ಟಿದೆ, ಅದನ್ನ ರಿಮೂವ್ ಮಾಡ್ತಾರೆ ಇವಾಗ. ಸೊ ಡ್ರೈ ಸ್ಕಿನ್ ರಿಮೂವ್ ಆಗೋಯಿತು, ಮಿಷಿನ್ ಯೂಸ್ ಮಾಡಿ ಡ್ರೈ ಸ್ಕಿನ್ನ ರಿಮೂವ್ ಮಾಡಿದ್ರು. ಈ ಥರ ಪ್ಲಾಸ್ಟಿಕ್ ಉಗುರಿರುತ್ತೆ, ಇದನ್ನು ನಮ್ಮ ಕೈಗೆ ಸೆಟ್ ಮಾಡಿ ನೋಡ್ತಾರೆ, ಈ ಥರ ಇರುತ್ತೆ ಆ ಉಗುರು ಪ್ಲಾಸ್ಟಿಕ್. ಸೊ ನಮ್ಮ ಕೈ ಅಳತೆ ಯಾವುದು ಅದು ನೋಡಿಕೊಂಡು ಈ ಪ್ಲಾಸ್ಟಿಕ್ ಉಗುರನ್ನ ಸೆಟ್ ಮಾಡ್ತಾರೆ. ಸೊ ಇದು ಸರಿಯಾಗಿ ಕೂತ್ರೆ ಅದನ್ನು ಗಮ್ ಹಾಕಿ ಫಿಕ್ಸ್ ಮಾಡ್ತಾರೆ. ಗೊತ್ತೇ ಆಗಲ್ಲ ಇದು ನಿಮ್ಮ ಉಗುರಲ್ಲ ಅಂತ. ಯಾವುದೇ ರೀತಿಯ ಒಂದು ನೇಲ್ ಇನ್ಫೆಕ್ಷನ್ ಆಗಲ್ಲ, ಡಿಹೈಡ್ರೇಟ್ ಮಾಡ್ತಿದ್ದಾರೆ ನಮ್ಮ ನೇಲ್ಸ್ನ. ಓಕೆ, ಸೂಪರ್ ನೇಲ್ ಗ್ಲೂ ಅಂತ ಇದ್ರದ್ದು ಹೆಸರು. ಇದು ನಾನು ನಾರ್ಮಲ್ ಎಕ್ಸ್ಟೆನ್ಷನ್ ಮಾಡ್ತಿರೋದು, ಪಾರ್ಟಿಗೆಲ್ಲ ಬೇಕು ಅಂತ. ನನ್ನೊಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಪರ್ಮನೆಂಟ್ ಅಂದರೆ 3 ಮಂತ್ಸ್ವರೆಗೂ ಇರುತ್ತೆ ಅಂತ ಎಕ್ಸ್ಟೆನ್ಷನ್. ಅದು ಅಕ್ರೆಲಿಕ್ ಎಕ್ಸ್ಟೆನ್ಷನ್, ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಇನ್ನೂ ಆಗಿಲ್ಲ, ಜಸ್ಟ್ ಉಗುರಾಕಿದ ಮೇಲೆ ಎಷ್ಟು ಬೆರಳುಗಳ ಅಂದ ಹೆಚ್ಚುತ್ತಾ ಇದೆ ಅಂತ. ಸೊ ತುಂಬ ಉದ್ದ ಇದ್ದರೆ ನನಗೆ ನೇಲ್ಸು ಕಷ್ಟ ಆಗುತ್ತೆ ಕೆಲಸ ಮಾಡೋಕ್ಕೆ. ಸೊ ಇದು ನನಗೆ ಕಂಫರ್ಟೇಬಲ್ ಅನಿಸ್ತು, ಹಾಂ ಇಲ್ಲಿ ಅಂತಾದರೆ ಓಕೆ. ಎಕ್ಸ್ಟೆನ್ಷನ್ ಮುಗೀತು, ಇವಾಗ ಡಿಸೈನ್ ಮಾಡ್ತಾರೆ. ಇದು ನೇಲ್ ಪಾಲಿಶ್ ಕೂಡ 20 ಡೇಸ್ ಬರುತ್ತಲ್ವಾ, ಹೋಗಲ್ಲ ಅಲ್ವಾ? ಪರ್ಮನೆಂಟ್ ಪಾಲಿಶ್, ಇದು ರಿಮೂವ್ ಆಗಲ್ಲ, ರಿಮೂವರ್ಗೆ ನಾರ್ಮಲ್ ರಿಮೂವರ್ಗೆ. ನಾರ್ಮಲಿ ಇದು ಯಾವ ಥರ ನೇಲ್ ಪಾಲಿಶ್ ಅಂದರೆ ರಿಮೂವರಲ್ಲಿ, ನೇಲ್ ಪಾಲಿಶ್ ರಿಮೂವರಲ್ಲಿ ರಿಮೂವ್ ಆಗಲ್ಲ. ಆಮೇಲೆ ಡ್ರೈ ಕೂಡ ಆಗಬೇಕಂದ್ರೆ ಈ ಮಿಷಿನ್ನ ಯೂಸ್ ಮಾಡಬೇಕು. ಒಂದು ಬ್ಲ್ಯಾಕ್ ಕಲರ್ ಸ್ಮಾಲ್ ಮಿಷಿನ್ ಅಲ್ಲಿ ಇದೆಯಲ್ವಾ, ಇವರು ಕ್ಯಾಟ್ ಐ ಒಳಗಡೆ ಹೆಂಗಿರುತ್ತೋ ಡಿಸೈನ್ ಆ ಡಿಸೈನ್ನ ಕೊಡ್ತಿದ್ದಾರೆ ನೋಡಿ. ಮಾಯಿಶ್ಚರೈಸ್ಡ್ ಆಗಿರುತ್ತೆ, ಆ ಒಂದು ರೀಸನ್ಗೋಸ್ಕರ ಈ ಎಣ್ಣೆನ ಅಪ್ಲೈ ಮಾಡ್ತಿದ್ದಾರೆ.
ಹೇಗಿತ್ತು ನನ್ನ ಕೈ, ಹೆಂಗಾಯ್ತು, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಎಲ್ಲ ಕ್ರೆಡಿಟ್ 3D ನೇಲ್ ಆರ್ಟ್ ಸ್ಟುಡಿಯೋ ಬಾಸ್ ಅಬ್ದುಲ್ ಅವ್ರಿಗೆ ಸಲ್ಲತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಇಲ್ಲಿ ಬಂದರೆ, ಆ್ಯಂಡ್ ತುಂಬ ಖುಷಿಯಾಗಿ ಹೊರಗಡೆ ಹೋಗ್ತೀರಾ ನೀವು. ಎಸ್, ಫೈನಲಿ ನಾನು 3D ನೇಲ್ ಆರ್ಟ್ ಸ್ಟುಡಿಯೋದಲ್ಲಿ ಅಬ್ದುಲ್ ಅವ್ರ ಹತ್ರ ನೇಲ್ ಆರ್ಟ್ಸ್ನ ಮಾಡಿಕೊಂಡೆ. ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ನನ್ನ ಕೈನ, ನಾನು ನೋಡ್ಕೊಳ್ತಾನೆ ಇರೋಣ ಅಂತ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದೇ ಥರದ್ದು ಯಾವುದೇ ಒಂದು ಡಿಫ್ರೆಂಟ್ ಐಡಿಯಾಸ್ ನಿಮ್ಮ ತಲೆಯಲ್ಲಿದ್ದರೆ, ಈ ವಿಡಿಯೋಸ್ ನಿಮಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ನಾನು ಪ್ರತಿಯೊಂದು ಕಮೆಂಟ್ಸ್ನ ಓದ್ತೀನಿ, ಆ್ಯಂಡ್ ರಿಪ್ಲೈ ಕೂಡ ಮಾಡ್ತೀನಿ. ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಅದರ ಬಗ್ಗೆ ವಿಡಿಯೋ ಕೂಡ ಮಾಡ್ತೀನಿ. ಆ್ಯಂಡ್ ಇದೇ ಥರದ ಮೋರ್ ವಿಡಿಯೋಸಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲವ್ ಯು ಆಲ್.